ದ್ವಿತೀಯ ಪಿ ಯು ಸಿ ಇಂಗ್ಲೀಷಲ್ಲಿ ನಾನು ಹೇಗಾದರೂ ಮಾಡಿ ಪಾಸಾಗಬೇಕು, ನಾನು ಜಸ್ಟ್ 35 ತಗೊಂಡು ಪಾಸಾಗಬೇಕು, ನಾನು ಮಿಡ್ ರೇಂಜಿಗೆ ಪಾಸಾಗಬೇಕು, ಹೇಗೆ ನಾನು ಸ್ಟಡಿ ಮಾಡಬೇಕು ನನಗೇನು ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಸಬ್ಜೆಕ್ಟಲ್ಲೂ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದೀನಿ, ನಾನು ಎಲ್ಲ ಸಬ್ಜೆಕ್ಟಲ್ಲೂ 95-96 ಸ್ಕೋರ್ನ ಮಾಡ್ತಾ ಇದ್ದೇನೆ, ಔಟ್ ಆಫ್ ಔಟ್ ಸ್ಕೋರನ್ನ ತೆಗಿತಾ ಇದ್ದೇನೆ, ಆದರೂ ಸಹ ಇಂಗ್ಲೀಷಲ್ಲಿ ಕಡಿಮೆ ಆಗ್ತಾ ಇದೆ, ಇಂಗ್ಲೀಷಲ್ಲಿ ಕಡಿಮೆ ಸ್ಕೋರ್ ಬರ್ತಾ ಇದೆ. ಹಾಗಿದ್ದರೆ ಏನು ಮಾಡಬೇಕು, ನನಗೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ನಿಮಗೂ ಸಹ ಈ ಒಂದು ಪ್ರಶ್ನೆ ಇದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ನನ್ನ ಹೆಸರು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಜನ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಎಲ್ಲ ರೀತಿ PDF ನೋಡಿ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಯಾವ ರೀತಿ ಕರೆಕ್ಟಾಗಿ ಇಂಗ್ಲೀಷಲ್ಲಿ ನಾನು ಜಸ್ಟ್ ಪಾಸ್ ಆಗಬೇಕು, ನಾನು 35 ತಗೊಂಡು ಪಾಸ್ ಆಗಬೇಕು, ನಾನು ಒಂದು 40-50 ತೆಗೆದುಕೊಂಡು ಮಿಡ್ ರೇಂಜಿಗೆ ಪಾಸ್ ಆಗಬೇಕು, ಇಲ್ಲ ನಾನು 75 ಅಬೋನ್ ಆದರೂ ಮಾಡಬೇಕು ಅನ್ನುವಂತಹ ಗುರಿ ಇರುತ್ತೆ, ಕನಸಿರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನೆಲ್ಲ ಮಾಡಬೇಕಂತ. ಇಂಗ್ಲೀಷ್ ಅನ್ನೋದು ಅ ಪೀಸ್ ಆಫ್ ಕೇಕ್ ಅಂತಂದರೆ ತುಂಬ ಈಸಿ ಆಗಿರ್ತಕ್ಕಂಥದ್ದು ಇಂಗ್ಲೀಷ್, ಅದು ಈಸಿನೇ ಯಾವಾಗಲೂ ಈಸಿನೇ. ನಾವು ಕನ್ನಡವನ್ನು ಕಲ್ತಿದ್ದೀವಿ, ಇಂಗ್ಲೀಷ್ ಅದೇನು ದೊಡ್ಡ ಮಾತಿಲ್ಲ ಕಲೀಲಿಕ್ಕೆ. ಹಾಗಿದ್ರೆ ಇಂಗ್ಲೀಷಲ್ಲಿ ನೋಡಿ ನಾನು ಪಾಸ್ ಆಗಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ ಅನ್ನೋರು ವೀಡಿಯೋನ ಕೊನೆಯದಂಗೆ ನೋಡಿದರೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದಾನೆ. ಏನು ಮಾಡಬೇಕಪ್ಪ ಅಂತಂದರೆ, ನಾನು ಕೆಲವೊಂದಿಷ್ಟು ಗ್ರಾಮರ್ ವೀಡಿಯೋಸನ್ನು ಮಾಡಿದ್ದೇನೆ. ನೋಡಿ ಗ್ರಾಮರ್ ವೀಡಿಯೋದಲ್ಲಿ ನಾನು ಎರಡು ರೀತಿ ಹೇಳಿದ್ದೇನೆ. ಒಂದು ರೀತಿ ಕರೆಕ್ಟಾಗಿ ಪ್ರಾಪರ್ ಆಗಿರ್ತಕ್ಕಂಥ ವೇ, ಏನಪ್ಪ ಅಂತಂದರೆ ಕರೆಕ್ಟಾಗಿ ಓದಿ ಆ ಆನ್ಸರನ್ನು ಟಿಕ್ ಮಾಡೋದು, ಅದನ್ನು ನೀವು ಆರಾಮಾಗಿ ಅರ್ಥ ಮಾಡ್ಕೊಳ್ತೀರ. ಇಲ್ಲಪ್ಪ ಇನ್ನೊಂದು ವೇನೂ ಸಹ ಹೇಳಿದ್ದೀನಿ, ಇವ್ಯಾಲ್ಯುವೇಟರ್ ಕಣ್ಣಿಗೆ ಮಣ್ಣುಗು ಅಂತ ಕೆಲಸ. ಯಾಕಂತಂದರೆ ಪಾಸ್ ಆಗಬೇಕು, ಹೇಗಾದರೂ ಮಾಡಿ ಇಂಗ್ಲೀಷಲ್ಲಿ ಪಾಸ್ ಆಗಬೇಕು. ಇಂಗ್ಲೀಷಲ್ಲಿ ಪಾಸ್ ಆಗಬೇಕಂತಂದರೆ ಗ್ರಾಮರ್ನ ಹೆಲ್ಪನ್ನು ತೆಗೆದುಕೊಳ್ಬೇಕು, ಗ್ರಾಮರ್ ಕರೆಕ್ಟಾಗಿ ಕಲಿತ್ರೆ ಓಕೆ. ಮೂಲತಃ ನಾವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅಲ್ಲ, ಗ್ರಾಮರ್ ಅರ್ಥ ಆಗ್ತಾ ಇಲ್ಲ, ಹಾಗಾದರೂ ಏನಾದರೂ ಮಾಡಿ ಇಂಗ್ಲೀಷಲ್ಲಿ ಪಾಸ್ ಆಗಬೇಕಂತಂದರೆ ಅದನ್ನು ಸಹ ನಾನು ಹೇಳಿದ್ದೇನೆ, ವೇಯನ್ನು ಹೇಳಿದ್ದೀನಿ. ಪೂರ್ತಿ ಲೈನಿಗೆ ಲೈನ್ ಬರೆದು ಒಂದು ಮಾರ್ಕ್ಸನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಯಾವ ಗ್ರಾಮರಲ್ಲಿ ಅಂತ ಎಲ್ಲ ಗ್ರಾಮರ್ ವೀಡಿಯೋಸನ್ನು ನೋಡಿ. ಜಸ್ಟ್ ಹೋಗಿ ಗ್ರಾಮರ್ ಟಾಪಿಕ್ನ ವೀಡಿಯೋಸನ್ನು ನೋಡಿದರೆ ಆರಾಮಾಗಿ ಪಾಸ್ ಆಗ್ತೀರಾ, ಗ್ರಾಮರಿಂದ ಆರಾಮಾಗಿ ಪಾಸ್ ಆಗ್ತೀರಾ. ಹಾಗೆ ಕೇವಲ 4-5 ಲೈನನ್ನು ಸಮರಿ ಥರ ಬರೆದು, ಸಮರಿನೂ ಕೊಡ್ತಾ ಇದ್ದೇನೆ, ಅದನ್ನು ಬರೆದು ಇಂಗ್ಲೀಷಲ್ಲಿ ಆರಾಮಾಗಿ 3.5-4 ಅಂಕಗಳನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅದನ್ನು ವೀಡಿಯೋ ಮಾಡಿದ್ದೇನೆ. ಶಾರ್ಟ್ ಸಮರಿಯನ್ನು ಓದೋದು, ಬೈ ಹಾರ್ಟನ್ನು ಹಾಕೋದು, ಶಾರ್ಟ್ ಸಮರಿ ಓದಿ ಬೈ ಹಾರ್ಟ್ ಹಾಕಿ ಆರಾಮಾಗಿ ಇಂಗ್ಲೀಷಲ್ಲಿ ಪಾಸ್ ಆಗೋದು. ನೀವೇನಾದರೂ ಪಾಸ್ ಆಗಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿದ್ದರೆ ಆ ವೀಡಿಯೋನ ಹೋಗಿ ನೀವು ನೋಡ್ತೀರಾ. ಏನು ವೀಡಿಯೋ ನೋಡಿ ಅಂತ ಎಸ್ ಹೌದು, ಆ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ, ಗ್ರಾಮರ್ ವೀಡಿಯೋಸನ್ನು ನೋಡಿ, ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು ಸಿಂಪಲ್ ಆಗಿ ಹೇಳಿದ್ದೇನೆ, ಎಲ್ಲ ಗ್ರಾಮರ್ನ 10 ಅಂಕವನ್ನು ಯಾವ ರೀತಿ ಪ್ಯಾಸೇಜಲ್ಲಿ ಗಳಿಸ್ಬೇಕು ಅದನ್ನ ಹೇಳಿದ್ದೇನೆ. ಇವೆಲ್ಲ ಆಲ್ ಅಬೌಟ್ ದಿಸ್ ಫಾರ್ ಇಂಗ್ಲೀಷ್ ಸ್ಟೂಡೆಂಟ್ ಓನ್ಲಿ, ಇಂಗ್ಲೀಷನ್ನು ಇಂಗ್ಲೀಷಲ್ಲಿ ಪಾಸ್ ಆಗಬೇಕಂತಿದ್ದರೆ ಅವ್ರಿಗಾಗಿ. ಎಲ್ಲ ಇಂಗ್ಲೀಷ್ ನನಗೆ ಬರುತ್ತೆ, ಸೊ ಇಂಗ್ಲೀಷ್ ಗ್ರಾಮರಲ್ಲಿ ನನ್ನ ಕಮಾಂಡ್ ಇದೆ, ನಾನು ಸ್ಕೋರ್ ಮಾಡಬೇಕು ಅಂತನೋರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಯಾಕಂತಂದರೆ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗೆ ಹೇಳ್ತಾ ಇಲ್ಲ, ಯಾಕಂತಂದರೆ ತುಂಬ ಕಷ್ಟಪಡ್ತಾ ಇರ್ತಾರೆ ಇಂಗ್ಲೀಷಲ್ಲಿ, ಅವ್ರಿಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಜಸ್ಟ್ ಹೋಗಿ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ, ನಮ್ಮ ಚಾನಲಲ್ಲಿ ಇದೆ ಎಲ್ಲ ವಿಡಿಯೋಸ್. 10 ಅಂಕದ ಒಂದು ಪ್ಯಾಸೇಜ್ ಆಗಿರ್ಬೋದು, ನೋಟ್ ಮೇಕಿಂಗ್ ಆಗಿರ್ಬೋದು, ಎಲ್ಲ ಹೇಳಿದೆ ನಾನು ಈಸಿಯಾಗಿ ಸಿಂಪ್ಲೆಸ್ಟ್ ಮೆಥಡಲ್ಲಿ ಹೇಳ್ತೇನೆ. ಜಸ್ಟ್ ಹೋಗಿ ನೋಡಿ, ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಒಂದು ಲೈಕ್ ಮಾಡಿ. ಅದೇ ರೀತಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗುತ್ತೆ. ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.